ಎಲ್ಲರಿಗೂ ಶುಭೋದಯ. ಇಂದು ನವೆಂಬರ್ 1, ಇಂದು ಕನ್ನಡ ರಾಜ್ಯೋತ್ಸವ ಎಂದು ಆಚರಿಸುತ್ತೇವೆ. ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಅಲ್ಲೆಲ್ಲ ಹೊರತು ಹೋಗಿದ್ದ ನಮ್ಮ ಕರ್ನಾಟಕ ಒಂದು ಗೂಡಿದ ದಿನವಿದು. ಮೊದಲಿಗೆ ನಮ್ಮ ಕರ್ನಾಟಕ ರಾಜ್ಯ ಮೈಸೂರು ರಾಜ್ಯವೆಂದು ಹೆಸರಿಸಲ್ಪಟ್ಟಿತ್ತು. ನಾಡಿನ ಹಿರಿಯರೆಲ್ಲ ಒಂದುಗೂಡಿ ಕರ್ನಾಟಕ ಏಕೀಕರಣಕ್ಕೆ ಹೋರಾಡಿದರು. ಅದರ ಪ್ರಯತ್ನದ ಫಲವಾಗಿ 1956 ನವೆಂಬರ್ 1ರಲ್ಲಿ ಕರ್ನಾಟಕ ರಾಜ್ಯವಾಯಿತು. ಅಂದಿನಿಂದ ನಾಡಿನ ಜನರೆಲ್ಲ ಉತ್ಸಾಹದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಾರೆ. ಶಾಲಾ ಮತ್ತು ಕಾಲೇಜಿನಲ್ಲಿ ವಿವಿಧ ಕಾರ್ಯಕ್ರಮಗಳ ಮೂಲಕ ಮಕ್ಕಳಿಗೆ ಕನ್ನಡ ರಾಜ್ಯೋತ್ಸವ ಬಗ್ಗೆ ಹೇಳಿಕೊಡ್ತಾರೆ. ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಕನ್ನಡಾಂಬೆ.